ಎಲ್ಲರಿಗೂ ನಮಸ್ಕಾರ. ಮೂಲತಃ ಮಂಡ್ಯ ಜಿಲ್ಲೆ ಅವರು ರಾಜ್ಯದ ವಿವಿಧ ಭಾಗಗಳಲ್ಲಿ, ದೇಶದ ವಿವಿಧ ಭಾಗಗಳಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಅವರು ಸಿಲುಕಿಕೊಂಡಿರ್ತಾರೆ. ಅಂತಹ ವ್ಯಕ್ತಿಗಳು, ಅದರಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ವಯಸ್ಕರಾಗಿರ್ಬೋದು ಅಥವಾ ಪ್ರವಾಸಿಗರಾಗಿರ್ಬೋದು, ಅಂತಹ ಅವರಿಗೆ ಸೇವಾ ಸಿಂಧು ಮುಖಾಂತರ ಅರ್ಜಿಯನ್ನು ಹಾಕಿ ಅನುಮತಿ ಪಡೆಯಲು ಸರ್ಕಾರ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದೆ. ಮಂಡ್ಯ ಜಿಲ್ಲೆಗೆ ಒಟ್ಟು 1500ಕ್ಕೂ ಹೆಚ್ಚು ಜನರು ಅನುಮತಿಯನ್ನು ಹಾಕಿಕೊಂಡಿದ್ದರು. ಅದರಲ್ಲಿ ನಾವು ಪ್ರಮುಖವಾಗಿ ಯಾರು ಲಾಕ್ಡೌನ್ ಸಂದರ್ಭದಲ್ಲಿ ಸಿಲುಕಿ ಹಾಕಿಕೊಂಡಿದ್ದರು, ಯಾರು ಕೂಲಿ ಕಾರ್ಮಿಕರಾಗಿ ಟೆಂಪರರಿ ಶೆಡ್ಗಳಲ್ಲಿ ವಾಸ ಇದ್ದು ಕೆಲಸವನ್ನು ಮಾಡ್ತಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಪ್ರವಾಸಿಗರಿರ್ತಾರೆ ಮತ್ತು ಯಾವುದಾದ್ರೂ ರೋಗದಿಂದ ಅವರು ಬಳಲ್ತಾ ಇರ್ತಾರೆ, ಅಥವಾ ಗರ್ಭಿಣಿ ಮಹಿಳೆಯರಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅಂಥವ್ರಿಗೆ ನಾವು ಸರ್ಕಾರದ ನಿರ್ದೇಶನದಂತೆ ಅನುಮತಿಯನ್ನು ಕೂಡ ಕೊಟ್ಟಿದ್ದೇವೆ. ಒಟ್ಟು ಈಗ 1500 ಜನಕ್ಕೆ ಅನುಮತಿಯನ್ನು ನೀಡಿದ್ದು. ಇದರಲ್ಲಿ ಮಂಡ್ಯ ತಾಲೂಕು, ಕೆಆರ್ಪೇಟೆ ತಾಲೂಕು, ಮದ್ದೂರು ತಾಲೂಕು, ನಾಮಂಗಲ ತಾಲೂಕು, ಪಾಂಡವಪುರ ತಾಲೂಕು, ಶ್ರೀರಂಗಪಟ್ಟಣ ತಾಲೂಕವರು ಕೂಡ ಇದ್ದಾರೆ. ಮಹಾರಾಷ್ಟ್ರದವರಿದ್ದಾರೆ, ತಮಿಳ್ನಾಡೋರಿದ್ದಾರೆ, ಉತ್ತರ ಪ್ರದೇಶದವರಿದ್ದಾರೆ, ತೆಲಂಗಾಣದವರಿದ್ದಾರೆ, ಇವನ್ ನಾಗಾಲ್ಯಾಂಡಿಂದನೂ ಕೂಡ ಕೆಲವರು ಅರ್ಜಿಯನ್ನು ಹಾಕಿಕೊಂಡಿದ್ದರು, ಅಂಡಮಾನಿಂದನೂ ಕೂಡ ಕೆಲವರು ಅರ್ಜಿಯನ್ನು ಹಾಕಿಕೊಂಡಿದ್ದರು. ಅಂಥವ್ರಿಗೆ ನಾವು ಕೇಸ್ ಬೈ ಕೇಸ್ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ವಿಡಿಯೋ ಮುಖಾಂತರ ಅವರ ನೈಜತೆಯನ್ನು ಪರಿಶೀಲಿಸಿಕೊಂಡು ನಮ್ಮ DSW ಅವರ ನೋಡಲ್ ಅಧಿಕಾರಿಯಾಗಿ ಮಾಡಿದ್ದೇವೆ. ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಜಿಲ್ಲಾಡಳಿತದ ಗಮನಕ್ಕೆ ತಂದು ಅನುಮೋದನೆಯನ್ನು ನಾವು ನೀಡಿದ್ದೇವೆ. ಇದರ ಜೊತೆಗೆ ಯಾರು ಹೊರಗಡೆಯಿಂದ ಬರ್ತಾ ಇದ್ದಾರೆ ಅಂಥವರೆಲ್ಲರನ್ನು ಕೂಡ ಚೆಕ್ಪೋಸ್ಟಲ್ಲೇ ಅವ್ರನ್ನ ಪರಿಶೀಲಿಸಿ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅವರನ್ನು ಅಲ್ಲಿಂದನೇ ಕ್ವಾರಂಟೈನ್ಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮಾಡಿರುತ್ತದೆ. ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ, ಗ್ರಾಮಸ್ಥರಿಗೂ ಕೂಡ ಒಳ್ಳೆಯದಾಗುತ್ತೆ. ಏಕೆಂದರೆ ಯಾರ ಗಮನಕ್ಕೂ ಇಲ್ಲದೆ ಯಾವುದೇ ಒಬ್ಬ ಸೋಂಕಿತ ವ್ಯಕ್ತಿ ಒಂದು ಗ್ರಾಮಕ್ಕೆ ಬಂದರೆ ಅವರಿಂದ ಇನ್ಫೆಕ್ಷನ್ ಬರುವ ಸಾಧ್ಯತೆ ಇರುತ್ತೆ. ಈಗ ನಾವು ಚೆಕ್ಪೋಸ್ಟ್ನಿಂದನೇ ಅವ್ರನ್ನ ಕರೆದುಕೊಂಡೋಗಿ ಕ್ವಾರಂಟೈನ್ಗೆ ಮಾಡುವುದರಿಂದ ಆ ಸೋಂಕನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು, ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಕೂಡ ಕ್ವಾರಂಟೈನ್ ಮಾಡೋದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಾಗಿರುತ್ತೆ. ಮತ್ತು ಕ್ವಾರಂಟೈನ್ ಏನು ಮಾಡಿದ್ದೇವೆ, ಆ ಕ್ವಾರಂಟೈನಲ್ಲಿ ನಮ್ಮ ತಾಲೂಕು ಆಡಳಿತ ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿದೆ. ಬೆಳಿಗ್ಗೆ ಉಪಹಾರ ಕೊಡೋದು, ಪಲಾವ್ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಪುಳಿಯೋಗರೆ ಇರ್ಬೋದು, ದೋಸೆ ಇರ್ಬೋದು ಅಂತ ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಮಧ್ಯಾಹ್ನ ಚಪಾತಿ, ರೈಸು, ಬಾಳೆಹಣ್ಣು, ಮೊಟ್ಟೆ ಊಟವನ್ನು ಕೊಡೋದಕ್ಕೆ ಹೇಳಿದ್ದೇವೆ. ರಾತ್ರಿಯೂ ಕೂಡ ಉತ್ತಮವಾದಂತಹ ಪೌಷ್ಟಿಕಾಹಾರವನ್ನು ಕೊಡೋದಕ್ಕೆ ಹೇಳಿದ್ದೇವೆ. ಚಿಕ್ಕ ಮಕ್ಕಳಿಗೆ, ಗರ್ಭಿಣಿಯವರಿಗೆ ಹಾಲಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಒಟ್ಟಾರೆ ಹೇಳಬೇಕು ಅಂದರೆ ಒಂದು ವ್ಯವಸ್ಥಿತವಾಗಿ ಕ್ವಾರಂಟೈನ್ ಮಾಡುವುದು ಮತ್ತು ಬೇರೆ ರಾಜ್ಯದಿಂದ ಮತ್ತು ಬೇರೆ ಕಡೆಯಿಂದ ಬರುವಂಥವರನ್ನು ನಾವು ಬಾರ್ಡರ್ನಲ್ಲೇ ತಡೆದು ಅವ್ರಿಗೆ ಕ್ವಾರಂಟೈನ್ ಮಾಡಿ ಅವರಿಗೆ ಟೆಸ್ಟ್ ಮಾಡಿಸಿ 14 ನಂತರನೇ ಅವರಿಗೆ ಗ್ರಾಮಕ್ಕೆ ಬಿಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದು ಈ ವ್ಯವಸ್ಥೆಗೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಏಕೆಂದರೆ ಕೊರೋನಾ ಈಗ ಕೇವಲ ಒಂದು ದೇಶಕ್ಕಲ್ಲ, ಒಟ್ಟು 200 ದೇಶಗಳಿಗೂ ಹೆಚ್ಚು ಹರಡಿದೆ. ಹಲವಾರು ದೇಶಗಳಲ್ಲಿ ಪ್ರತಿನಿತ್ಯ 100,000 ಜನರು ಮರಣ ಹೊಂದುತ್ತಿದ್ದಾರೆ. ಮಂಡ್ಯದಲ್ಲಿ ಒಂದು ಸಂತೋಷದ ವಿಷಯ ಅಂದರೆ ಇಲ್ಲಿವರೆಗೂ ಅಡ್ಮಿಟ್ ಆಗಿರೋರಲ್ಲಿ 19 ಜನ ಸಂಪೂರ್ಣರಾಗಿ ಗುಣಮುಖರಾಗಿದ್ದಾರೆ. ಅದರಲ್ಲಿ ಗರ್ಭಿಣಿಯರು ಗುಣಮುಖರಾಗಿದ್ದಾರೆ, ನ್ಯುಮೋನಿಯಾ ಬಂದಂತಹ ವ್ಯಕ್ತಿಗಳು ಕೂಡ ಗುಣಮುಖರಾಗಿದ್ದಾರೆ. ಸೊ ಇದರಲ್ಲಿ ನಮ್ಮ ಆಂತರಿಕ ಶಕ್ತಿಯನ್ನು ನಾವು ಹೆಚ್ಚು ಮಾಡಿಕೊಳ್ಬೇಕಾಗಿರುತ್ತೆ ಮತ್ತು ಕೊರೋನಾವನ್ನು ಸಮರ್ಥವಾಗಿ ಧೈರ್ಯವಾಗಿ ಎದುರಿಸುವಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಮಂಡ್ಯ ಜಿಲ್ಲೆಯ 800,000 ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಯಾವಾಚ ಮನಸ್ಸು ಮಾಡಿಕೊಳ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಗತ್ಯ. ಕೊರೋನಾ ಹೋರಾಟದಲ್ಲಿ ಇದೊಂದು ಮರಣದ ವಿರುದ್ಧ ಹೋರಾಟವಾಗಿರುತ್ತೆ. ಈ ಹೋರಾಟದಲ್ಲಿ ಎಲ್ಲರೂ ಕೂಡ, ಇಡೀ ಸಮಾಜ ಒಂದು ಸಂಘಟನೆಯಾಗಿ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿ ಹೋರಾಟ ಮಾಡಿ ಇದನ್ನು ಸಂಪೂರ್ಣ ಕೊರೋನಾ ಮುಕ್ತ ಮಾಡುವಲ್ಲಿ ನಾವು ಯಶಸ್ವಿಯಾಗೋಣ.
ಅಂತ ನಾನು ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. ವಂದನೆಗಳು.